ಎಲ್ಲರಿಗೂ ನಮಸ್ಕಾರಗಳು. ಪಿಪ್ ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಕಥ್ಯಪಾಠ 10 ಧೀರ ಬಾಲಕ ನರೇಂದ್ರ ಅಭ್ಯಾಸ ಪದಗಳ ಅರ್ಥ. ಅರಿ ಅಂದರೆ ತಿಳಿ, ಏಕಾಗ್ರತೆ ಅಂದರೆ ತದೇಕ ಚಿತ್ತದೆ, ಕುತೂಹಲ ತವಕ ತಿಳಿದುಕೊಳ್ಳುವ ಆಸಕ್ತಿ, ಕುಂಗು ಅಂದರೆ ತಲ್ಲಿನತೆ ಮುಳುಗುವಿಕೆ, ತಂಟೆ ಅಂದರೆ ಗೋಜು ಉಪದ್ರವ, ಪರಿವು ಅಂದರೆ ಅರಿವು, ಮಾಲೆ ಅಂದರೆ ತೋಟ ಕಾಯುವ, ಉಪಾಯ ಅಂದರೆ ಯುಕ್ತಿ, ಕೆಂಡ ಅಂದರೆ ಉರಿತಿರುವ ಇದ್ದಿಲು, ಗಮನಿಸು ಅಂದರೆ ಲಕ್ಷಿಸು, ಲಕ್ಷ ಕೊಡು, ಚಿಂತನೆ ಅಂದರೆ ಯೋಚನೆ ಜ್ಞಾನ, ದ್ರೌಬಲ್ ಅಂದರೆ ಬಲಹೀನವಾದ, ಬೆರಗು ಅಂದರೆ ಆಶ್ಚರ್ಯ ಪಡು, ಸಿದ್ಧ ಅಂದರೆ ಸಮರ್ಥ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಾಲಕ ನರೇಂದ್ರ ಮೇಲೆ ಏನು ಹರಿದುಹೋಯಿತು? ಬಾಲಕ ನರೇಂದ್ರ ಮೇಲೆ ಹಾವೊಂದು ಹರಿದುಹೋಯಿತು. ಪ್ರಶ್ನೆ 2, ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು? ನರೇಂದ್ರ ತೋಟದಲ್ಲಿ ಭೂತಕ್ಕಾಗಿ ಕಾದನು. ಪ್ರಶ್ನೆ 3, ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು? ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಹೆಸರಿನಿಂದ ಕರೆದರು. ಪ್ರಶ್ನೆ 4, ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವನ್ನು? ಉತ್ತರ, ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದರು. ಪ್ರಶ್ನೆ 5, ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಏಕೆ ಅರಿತರು? ಸ್ವಾಮಿ ವಿವೇಕಾನಂದರು ದೇಶದ ತುಂಬ ಸುತ್ತಿ ಜನರ ಕಷ್ಟಗಳನ್ನು ಅರಿತರು. ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು? ಉತ್ತರ, ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ, ಮೈ ಮೇಲೆ ಪರಿವೇರಲಿಲ್ಲ, ಅವನ ಮೇಲೆ ಹಾವೊಂದು ಹರಿದುಹೋಯಿತು. ಪ್ರಶ್ನೆ 2, ತೋಟದ ಮಾಲೀಕ ಮಕ್ಕಳಿಂದ ಯಾವ ತೊಂದರೆ ಆಗುತ್ತಿತ್ತು? ಒಂದು ದೊಡ್ಡ ತೋಟವಿತ್ತು, ಅಲ್ಲಿ ಮಾವಿನ ಮರವಿತ್ತು, ಅವನು ಮತ್ತು ಅವನ ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು, ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು. ಇದರಿಂದ ಮಾಲೀಕನಿಗೆ ಬೇಸರವಾಗುತ್ತಿತ್ತು. ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದನು? ಉತ್ತರ, ಆ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನು ನುಂಗಿ ಬಿಡುತ್ತದೆ ಎಂದನು. ಪ್ರಶ್ನೆ 4, ಡಯಾರಸನ್ ಏಕೆ ಬೆರಗಾದನು? ಉತ್ತರ, ಮನೆಯಲ್ಲೇ ಪುಸ್ತಕ ಓದುತ್ತಾ ಕುಳಿತಿದ್ದಾಗ ಡಯಾರಸನ್ನು ಬಂದರು. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇರುವುದನ್ನು ಗಮನಿಸಲಿಲ್ಲ, ಇವರನ್ನು ಗಮನಿಸಲಿಲ್ಲ. ಮುಂದೆ ವಿವೇಕಾನಂದರವರೊಡನೆ ಮಾತನಾಡಲು ಆರಂಭಿಸಿದಾಗ ಪುಸ್ತಕದ 100 ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ಇದನ್ನು ಕಂಡು ಡಯಾರಸನ್ ಬೆರಗಾದರು, ಅಂದರೆ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಪುಸ್ತಕ ಓದುತ್ತಾ ಕುಳಿತಿದ್ದರು. ಆಗ ಡಯಾರಸನ್ ಬಂದರು, ಅದನ್ನು ಗಮನಿಸಲಿಲ್ಲ, ಸ್ವಾಮಿ ವಿವೇಕಾನಂದರು ಪುಸ್ತಕದಲ್ಲೇ ತಲ್ಲೀನರಾಗಿದ್ದರು. ಆಗ ಡಯಾರಸನ್ ಜೊತೆ ಮಾತುಗಳಿದ್ದಾಗ ಪುಸ್ತಕದ 100 ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದು ಉದಾಹರಣೆ ಮೂಲಕ ನೀಡಿದರು. ಇದನ್ನು ಕಂಡ ಡಯಾರಸನ್ನರು ಇದು ಹೇಗೆ ಎಂದು ಬೆರಗಾದರು. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರು ಡಯಾರಸನಿಗೆ ಏನೆಂದು ಉತ್ತರಿಸಿದರು? ಇದೆಲ್ಲ ಉತ್ತರ, ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ, ಆ ಸಮಯದಲ್ಲಿ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು. ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು? ಉತ್ತರ, ಪ್ರಾಣಿಗಳ ತಂಟೆಗೆ ಹೋಗುತ್ತಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ ಎಂದರು. ಭೂತದ ಬಗ್ಗೆ ನರೇಂದ್ರನ ವಿಚಾರಗಳೇನು? ಭೂತವನ್ನು ಎದುರಿಸಲು ಸಿದ್ಧನಾದನು, ಭೂತ ಬರಲೇ ಇಲ್ಲ, ಕಾದು ಕಾದು ನಿರಾಶನಾದನು, ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು, ಕೂಡಲೇ ಗೆಳೆಯರನ್ನು ಕರೆದನು, ಇಂಥ ಭಯದ ಮಾತುಗಳನ್ನು ನಂಬಬಾರದೆಂದು ತಿಳಿ ಹೇಳಿದನು. ಏಕಾಗ್ರತೆ ಎಂದರೆ ನಾವು ಯಾವುದೇ ಕೆಲಸವನ್ನು ಏಕಚಿತ್ತದಿಂದ ಅಥವಾ ಮನಸ್ಸಿಂದ ಮಾಡುವುದೇ ಏಕಾಗ್ರತೆ. ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ, ಈ ಮಾತನ್ನು ನರೇಂದ್ರನು ತನ್ನ ಗೆಳೆಯರೊಂದಿಗೆ ಹೇಳಿದನು. ಭಯದ ಮಾತುಗಳು ನಂಬಬಾರದು, ಈ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದನು. ಇದು ಹೇಗೆ ಸಾಧ್ಯ? ಈ ಮಾತನ್ನು ಡಯಾರಸನ್ ವಿವೇಕಾನಂದರಿಗೆ ಹೇಳಿದನು. ಶಕ್ತಿಯ ಜೀವನ, ದ್ರೌಬಲ್ಯ ಮರಣ, ಈ ಮಾತನ್ನು ವಿವೇಕಾನಂದರು ಜನರಿಗೆ ಹೇಳಿದರು. ಭಾಷಾ ಅಭ್ಯಾಸ, ಕೆಳಗಿನ ಪದಗಳು ಸ್ವಂತ ವಾಕ್ಯ ಬಳಸಿ ಪರಿಸಿದ್ಧನಾಗು. ನಾವು ಪರೀಕ್ಷೆಯನ್ನು ಎದುರಿಸುವಾಗ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗಿರಬೇಕು. ಏಕಾಗ್ರತೆ, ನಾವು ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು. ಕಣ್ಮುಚ್ಚಿ ನಾವು ಕಣ್ಮುಚ್ಚಿ ದೇವರ ಧ್ಯಾನ ಮಾಡಬೇಕು. ನಮ್ಮ ಸ್ಟೂಡೆಂಟ್ ಸ್ವಲ್ಪ ರಾಂಗ್ ಬರೆದಿದ್ದಾರೆ. ನಾವು ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡಬೇಕು. ಕುತೂಹಲ, ನನಗೆ ಶಾಲೆಯ ಮೊದಲ ದಿನ ತುಂಬ ಕುತೂಹಲವಾಗಿತ್ತು. ಉಪಾಯ, ನಾವು ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ಇವೆಲ್ಲ ಓನ್ ಸೆಂಟೆನ್ಸಿನ ಬಿಟ್ಟು ಸ್ಥಳ. ನರೇಂದ್ರನು ಧ್ಯಾನ ಮಾಡುತ್ತಿದ್ದಾಗ ಮೈ ಮೇಲೆ ಹಾವು ಹರಿದಾಡುತ್ತಿತ್ತು. ಜ್ಞಾನ, ನರೇಂದ್ರನಿಗೆ ಭೂತದ ಬಗ್ಗೆ ಕುತೂಹಲ ಇತ್ತು. ಆನ್ಸರ್, ಕುತೂಹಲ. ನರೇಂದ್ರನು ನಾನು ಓದುವಾಗ ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು. ಆನ್ಸರ್, ಓದುವಾಗ ಬಿಟ್ಟ ಸ್ಥಳ. ಶಕ್ತಿಯ ಜೀವನ, ದ್ರೌಬಲ್ಯವೇ ಮರಣ, ಇದರ ಬಿಟ್ಟ ಸ್ಥಳ ಮರಣ. ಓಕೆ, ನೆಕ್ಸ್ಟ್, ಈ ಪದಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಕಷ್ಟ ಸುಖ, ಜನನ ಮರಣ, ಕೀರ್ತಿ ಅಪಕೀರ್ತಿ, ಆಸೆ ನಿರಾಸೆ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಹಾವೊಂದು, ಹಾವು ಪ್ಲಸ್ 1, ಹಾವೊಂದು.
ನರೇಂದ್ರ ನರೆ ಪ್ಲಸ್ ಇಂದ್ರ ನರೇಂದ್ರ ನೂರಾರು ನೂರು ಪ್ಲಸ್ ಆರು ನೂರಾರು ಹೀಗೆಂದರು ಹೀಗೆ ಪ್ಲಸ್ ಅಂದರು ಹೇಗೆ ಬರ್ತಾಳೆ ನಮ್ಮ ಸ್ಟೂಡೆಂಟ್ ಸ್ವಲ್ಪ ರಾಂಗ್ ಬರೆದಿದ್ದಾಳೆ. ಹೀಗೆ ಅಂದರು ಹೀಗೆಂದರು. ಓಕೆ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ನೀವು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೆ ಮತ್ತೊಂದು ಮತ್ತೊಂದು ವಿಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಬರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು.